हाय, दिस इज सचिन पवार। हाउ आर यू? फाइन, ओके। डियर स्टूडेंट्स, यू आर हार्टली वेलकम टू बीकॉम फर्स्ट सेमेस्टर। एंड फॉर योर बीकॉम फर्स्ट सेमेस्टर, आई विल हैंडल द सब्जेक्ट फाइनेंशियल मैनेजमेंट। ओके, यस। देन इफ यू सेइंग अबाउट दैट द पैटर्नेज ऑफ फाइनेंशियल मैनेजमेंट फॉर योर एग्जामिनेशन, दैट इज 25:75। ओके, सो 25:75, देन वॉट इट मीन्स दैट 25:75? दैट मीन्स दिस चैप्टर्स और दिस सब्जेक्ट कवर्स 25 थेरेटिकल कॉन्सेप्ट एंड 75 इज द प्रॉब्लमेटिक कॉन्सेप्ट। ओके, सो निम्म ई फाइनेंशियल मैनेजमेंट सब्जेक्ट निम्म एग्जाम गे ಯಾವ ರೀತಿ ಪ್ಯಾಟರ್ನ್ ಅನ್ನು ಹೊಂದಿರತ್ತ ಅಂತ ಹೇಳಬೇಕಂದ್ರೆ 25% ಥೆರಾಟಿಕಲ್ ಕಾನ್ಸೆಪ್ಟ್ ಇರತ್ತ ಆ್ಯಂಡ್ 75% ಪ್ರಾಬ್ಲಮೆಟಿಕ್ ಇರತ್ತ. ಸೊ ದೆನ್ ವಾಟ್ ಎವರ್ ದ್ಯಾಟ್ ವಿ ಗೋ ಥ್ರೂ ದ್ಯಾಟ್ ದಿ ಇನ್ ದಿ ಸಿಂಪ್ಲೆಸ್ಟ್ ಮ್ಯಾನರ್. ಓಕೆ, ಎಸ್. ದೆನ್ ಇನ್ ದಿ ಟುಡೇಸ್ ಲೆಕ್ಚರ್ ವಿ ಸ್ಟಾರ್ಟ್ ವಿತ್ ದಿ ಫಸ್ಟ್ ಯೂನಿಟ್, ದಟ್ ಈಸ್ ಇಂಟ್ರೊಡಕ್ಷನ್. ಓಕೆ, ಸೊ introduction, that means this chapter is fully related with the financial management. That means this chapter or this unit fully explains regarding the financial management. ಈ ಮೊದಲನೇ ಯೂನಿಟ್ ಇದೇನು ಮಾಡತ್ತಪ್ಪ ಅಂದರೆ ಈ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡತ್ತೆ ಅಂತ ಹೇಳ್ತೀವಿ. ದೆನ್ ಆ್ಯಂಡ್ ಬಿಫೋರ್ ಗೋಯಿಂಗ್ ಥ್ರೂ ವಿತ್ ದ್ಯಾಟ್ ದ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್, ಫಸ್ಟ್ ಆಫ್ ಆಲ್ we will see the basics of finance. Okay, so financial management ಅನ್ನ ನೋಡೋಕ್ಕಿಂತ ಪೂರ್ವದಲ್ಲಿ ಏನ್ ಮಾಡೋಣ ಅಂದ್ರೆ ಈ ಫೈನಾನ್ಸ್ ಬದಲು ಅದರದ್ದು ಬೇಸಿಕ್ಸ್ ಅನ್ನ, ಆ ಫೈನಾನ್ಸ್ ಅಂದ್ರೆ ಏನು, ಅದರದ್ದು ವರ್ಜಿನ್ ಏನು ಅನ್ನೋದ್ರ ಕುರಿತು ನೋಡೋಣ. ಎಸ್. ದೆನ್ ಫಸ್ಟ್ಲಿ ವಿ ವಿಲ್ ಸಿ ದಿ ವರ್ಜಿನ್. ಇಫ್ ಯು ಸೇಯಿಂಗ್ ಅಬೌಟ್ ದಟ್ ದಿ ವರ್ಜಿನ್ ಆಫ್ ಫೈನಾನ್ಸ್, ದ ವರ್ಡ್ ಫೈನಾನ್ಸ್ ಈಸ್ ಡಿರೈವ್ಡ್ ಫ್ರಾಮ್ ಲ್ಯಾಟಿನ್ ವರ್ಡ್ finance, Latin word finance, which means finance or money. Okay, so yen heltara andre the word finance is derived from Latin word finance. So finance emba shabda Latin bhashaya finance emba shabdadinda bandide. Ina a finance andre yenu ante kelidre finance athwa money athu heltare. So ಏನು ಫೈನಾನ್ಸ್ ಅಂದರೆ ಏನು, ಫೈನಾನ್ಸ್ ಆರ್ ಮನಿ. ದೆನ್ ನೆಕ್ಸ್ಟ್ ವಿಲ್ ಸಿ ದಿ ಮೀನಿಂಗ್ ಆಫ್ ಫೈನಾನ್ಸ್. ಸಿ ದ ಟರ್ಮ್ ಫೈನಾನ್ಸ್ ಇನ್ ಎ ನ್ಯಾರೋ ಸೆನ್ಸ್. ಓಕೆ, ದ ಟರ್ಮ್ ಫೈನಾನ್ಸ್ ಇನ್ ಎ ನ್ಯಾರೋ ಸೆನ್ಸ್, ದಟ್ ಮೀನ್ಸ್ ಇನ್ ಟು ದಿ ಶಾರ್ಟ್ ಟರ್ಮ್. ಓಕೆ, ಸೊ ಶಾರ್ಟ್ ಟರ್ಮ್ದಲ್ಲಿ ಹೇಳಬೇಕಾದ್ರೆ ಅಥವಾ ನ್ಯಾರೋ ಟರ್ಮ್ದಲ್ಲಿ ಫೈನಾನ್ಸ್ ಏನು ಅಂತ ಹೇಳಬೇಕಂದ್ರೆ ಫೈನಾನ್ಸ್ ಮೀನ್ಸ್ ಏನ್ ಹೇಳ್ತಾನಂದ್ರೆ ಮನಿ. ಓಕೆ, ಸೊ ಇನ್ ದಿ ನ್ಯಾರೋ ಟರ್ಮ್, ನ್ಯಾರೋ ಟರ್ಮ್ ಫೈನಾನ್ಸ್ ಮೀನ್ಸ್ ವಾಟ್, ಮನಿ ಆರ್ ಜಸ್ಟ್ ಕ್ಯಾಶ್. ದೆನ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಓಕೆ, ಇನ್ ದಿ ನ್ಯಾರೋ ಟರ್ಮ್ ದ ಫೈನಾನ್ಸ್ ಮೀನ್ಸ್ ವಾಟ್, ಮನಿ ಆರ್ ಕ್ಯಾಶ್, ಇಟ್ ಈಸ್ ಕನ್ಸರ್ನ್ಡ್ ವಿತ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಶಾರ್ಟ್ ಟರ್ಮ್ದಲ್ಲಿ ಹೇಳಬೇಕಂದ್ರೆ ಅಥವಾ ಒಂದು ನ್ಯಾರೋ ಟರ್ಮ್ಸ್ದಲ್ಲಿ ಹೇಳಬೇಕಂದ್ರೆ ಫೈನಾನ್ಸ್ ಅಂದರೆ ಏನು ಹೇಳ್ತಾರೆ ಅಂದರೆ ಅದೊಂದು ಮನಿ ಅಥವಾ ಜಸ್ಟ್ ಕ್ಯಾಶ್. ಇನ್ನು ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ಅಂದರೆ ಕ್ಯಾಶನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸಂಬಂಧಪಟ್ಟಿದೆ. ಯಾವುದು? ಫೈನಾನ್ಸ್. ಬಟ್ ಇನ್ ದಿ ವೈಡರ್ ಟರ್ಮ್, ಓಕೆ, ಸೊ ಇನ್ ದಿ ವೈಡರ್ ಟರ್ಮ್ದಲ್ಲಿ ಹೇಳಬೇಕಂದ್ರೆ ಎಸ್, ಸೊ ಫೈನಾನ್ಸ್ ಮೀನ್ಸ್ ಫಂಡ್ಸ್. ಎಸ್, ಸೊ ಇನ್ ದಿ ವೈಡರ್ ಟರ್ಮ್ದಲ್ಲಿ ಹೇಳಬೇಕಂದ್ರೆ ಫೈನಾನ್ಸ್ ಮೀನ್ಸ್ ವಾಟ್, ಫಂಡ್ಸ್ ಆ್ಯಂಡ್ ನಾಟ್ ಮೇರ್ ಕ್ಯಾಶ್. ಎಸ್, ನಾಟ್ ಮೇರ್ ಕ್ಯಾಶ್, ಮೇರ್ ದಟ್ ಮೀನ್ಸ್ ಓನ್ಲಿ, ಓನ್ಲಿ ಕ್ಯಾಶ್ ಅಲ್ಲ ಅಂತ ಹೇಳ್ತಾರೆ. ಎಸ್, ಸೊ ನಾಟ್ ಮೇರ್ ಕ್ಯಾಶ್, ದ ಫಂಡ್ಸ್ ಇನ್ಕ್ಲೂಡ್. ಹಾಗಾದರೆ ಫಂಡ್ಸ್ ಇನ್ಕ್ಲೂಡ್ ಏನೇನು ಒಳಗೊಂಡಿರುತ್ತೆ ಅಂತ ಕೇಳಿದರೆ ಫಂಡ್ಸ್, ಕ್ಯಾಶ್, ಕ್ರೆಡಿಟ್ ಆ್ಯಂಡ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಏನು ಹೇಳ್ತಾರೆ ಅಂದರೆ ಇನ್ ದಿ ವೈಡರ್ ಟರ್ಮ್ ಫೈನಾನ್ಸ್ ಮೀನ್ಸ್ ಫಂಡ್ಸ್ ಇದೆ ಆ್ಯಂಡ್ ನಾಟ್ ಮೇರ್ ಕ್ಯಾಶ್, ಓನ್ಲಿ ಕ್ಯಾಶ್ ಅಲ್ಲ. ದೆನ್ ನೆಕ್ಸ್ಟ್, ದ ಫಂಡ್ಸ್ ಇನ್ಕ್ಲೂಡ್ ಕ್ಯಾಶ್, ಕ್ರೆಡಿಟ್
ಆ್ಯಂಡ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್. ಫಂಡ್ಸ್ ಏನೇನು ಒಳಗೊಂಡಿರುತ್ತೆ ಅಂದರೆ ಕ್ಯಾಶನ್ನು ಒಳಗೊಂಡಿರುತ್ತೆ, ಕ್ರೆಡಿಟನ್ನು ಒಳಗೊಂಡಿರುತ್ತೆ ಆ್ಯಂಡ್ ಇತರೆ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ದಿ ಫೈನಾನ್ಸ್ ಆರ್ ದಿ ಮೀನಿಂಗ್ ಆಫ್ ಫೈನಾನ್ಸ್. ಲೆಟ್ಸ್ ವಿ ಸಿ ದಿ ಡೆಫಿನೇಷನ್ಸ್ ಆಫ್ ಫೈನಾನ್ಸ್. ಸಿ ವಿಲ್ ಸಿ ದಿ ಟೂ ಡೆಫಿನೇಷನ್ಸ್. ಸಿ ಫಸ್ಟ್ ಒನ್ ಅಕಾರ್ಡಿಂಗ್ ಟು ಗುತ್ಮನ್ ಆ್ಯಂಡ್ ಡೌಗಲ್. ಎಸ್, ಸೊ ದ ಫಸ್ಟ್ ಡೆಫಿನೇಷನ್ ವಿಚ್ ಈಸ್ ಗಿವನ್ ಬೈ ದಿ ಗುತ್ಮನ್ ಆ್ಯಂಡ್ ಡೌಗಲ್. ಸಿ business finance can be broadly defined as, yes, business finance can be broadly defined as the activity concerned with planning, raising, controlling and administration of funds used in a business. Yes, so Gutman matu Daugal en heltar andre business finance can be broadly defined as ಬ್ರಾಡ್ ಆಗಿ ಅದನ್ನ ಯಾವ ರೀತಿ ಡಿಫೈನ್ ಮಾಡಲಾಗತ್ತಂದ್ರೆ ಆಸ್ ದಿ ಆಕ್ಟಿವಿಟಿ ಕನ್ಸರ್ನ್ಡ್ ವಿತ್, ಎಸ್, ಕಾರ್ಯಚಟುವಟಿಕೆಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂದ್ರೆ ಕನ್ಸರ್ನ್ಡ್ ವಿತ್ ಪ್ಲಾನಿಂಗ್, ಯೋಜನೆ ಮಾಡೋದು, ರೈಸಿಂಗ್. ಎಸ್, ಹಿಯರ್ ಪ್ಲಾನಿಂಗ್ ದಟ್ ಮೀನ್ಸ್ ಹೌ ಮಚ್ ವಿ ರಿಕ್ವೈರ್ಸ್ ದಿ ಫಂಡ್ಸ್ ರಿಗಾರ್ಡಿಂಗ್ ದಟ್. ಇಲ್ಲಿ ಏನ್ ಮಾಡ್ತಾರಂದ್ರೆ ಪ್ಲಾನಿಂಗ್ ಅನ್ನ ಮಾಡ್ತಾರೆ ಅಂಡ್ ರೈಸಿಂಗ್. ರೈಸಿಂಗ್ ಅಂದ್ರೆ ಫ್ರಾಮ್ ವಿಚ್ ರಿಸೋರ್ಸಸ್ ದೇ ಹ್ಯಾವ್ ಟು ಆಬ್ಟೇನ್ ದಿ ಫಂಡ್. ಓಕೆ, ಸೊ ಅನ್ನೋದರ ಕುರಿತು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಚಾರ ಮಾಡ್ತಾರೆ. ಅಂದ್ರೆ ವಿಚ್ ರಿಸೋರ್ಸಸ್ ದಟ್ ಮೀನ್ಸ್ ಫ್ರಾಮ್ ಸೇರ್ ದಿಂದ ತರಬೇಕು ಅಥವಾ ಫ್ರಾಮ್ ದಿ ಡೆವೆಂಚರ್ ದಿಂದ ತರಬೇಕು. ವಿಚ್ ರಿಸೋರ್ಸ್ ಈಸ್ ರಿಕ್ವೈರ್ಡ್ ಟು ರೈಸ್ ದಿ ಫಂಡ್ಸ್ ರಿಗಾರ್ಡಿಂಗ್ ದಟ್ ಹಿಯರ್ ಡಿಸೈಡೆಡ್ ದಟ್ ಈಸ್ ಕಾಲ್ಡ್ ಹಿಯರ್ ವಾಟ್ ಇನ್ ದಿ ಸಿಂಪಲ್ ಟರ್ಮ್ಸ್ ರೈಸಿಂಗ್. ದ ನೆಕ್ಸ್ಟ್ ಒನ್ ಕಂಟ್ರೋಲಿಂಗ್. ಎಸ್, then that is also very essential thing here. Controlling that means how much to obtain and how much to invest in which sectors and in which departments and how to allocate the funds. Regarding that, the controlling is very essential thing and administration of funds. Yes, then properly administration of funds used in a business. Yes, that fund, which funds used in a business. So very broadest and the simplest definition is given by the Gutman and Daugal. Yes, so Gutman matu Daugal en madidara andre broad manner dalli ondu definition anna kottidare matu very simplest manner dalli. See en heltara andre business finance can be broadly defined as yavdu activity ge sambandha pattiddo antu heltara andre with planning anna madbeku. ಸೊ ಎಷ್ಟು ದುಡ್ಡು ಬೇಕು ಅನ್ನೋದರ ಕುರಿತು ಇಲ್ಲಿ ಪ್ಲಾನಿಂಗ್ ಅನ್ನು ಮಾಡಬೇಕಾಗತ್ತೆ. ದ ನೆಕ್ಸ್ಟ್ ರೈಸಿಂಗ್, ಸೊ ಯಾವ್ಯಾವ ರಿಸೋರ್ಸ್ಗಳಿಂದ ಯಾವ ಅಥವಾ ಯಾವ್ಯಾವ ಮೂಲಗಳಿಂದ ಫಂಡ್ ಅನ್ನು ತರಬೇಕು ಅನ್ನೋದರ ಕುರಿತು ಡಿಸೈಡ್ ಮಾಡಲಾಗತ್ತೆ ಅಂಡ್ ಆ ಫಂಡ್ ಅನ್ನು ತಂದಂತ ಫಂಡ್ ಅನ್ನು ಯಾವ ರೀತಿ ಯುಟಿಲೈಸ್ ಮಾಡಿಕೊಳ್ಳಬೇಕು ಅನ್ನೋದರ ಕುರಿತು ಇಲ್ಲಿ ಇಲ್ಲಿ ಕಂಟ್ರೋಲಿಂಗ್ ಅದರ ಮೇಲೆ ಕಂಟ್ರೋಲ್ ಮಾಡಲಾಗತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಫಂಡ್ ಅನ್ನ ವಿನಾಕಾರಣ ವೇಸ್ಟ್ ಆಗಬಾರ್ದು ಅಥವಾ ಡೆಡ್ ಫಂಡ್ ಜಾಸ್ತಿ ತಂದು ಅದನ್ನ ವೇಸ್ಟ್ ಮಾಡಬಾರ್ದು. ಇಲ್ಲಿ ಪ್ರಾಪರ್ ಆದಂತ ಒಂದು ಕಂಟ್ರೋಲಿಂಗ್ ಮಾಡಬೇಕಾಗತ್ತೆ ಅಂಡ್ ಅಡ್ಮಿನಿಸ್ಟ್ರೇಷನ್ ಮಾಡಲಾಗತ್ತೆ ಇದರದು. ಫಂಡ್ ಯಾವ ಫಂಡ್ ಅಂತ ಕೇಳಿದ್ರೆ ಈ ವಿಚ್ ಫಂಡ್ ಯೂಸ್ಡ್ ಇನ್ ಎ ಬಿಸ್ನೆಸ್. ಸೊ ಯಾವ ಫಂಡ್ ಬಿಸ್ನೆಸ್ ದಲ್ಲಿ ನಾವು ಯೂಸ್ ಮಾಡ್ತೀವಿ ಆ ಫಂಡ್. ಎಸ್, ಸೊ ದಟ್ ಈಸ್ ದಿ ಡೆಫಿನೇಷನ್ ಗಿವನ್ ಬೈ ಹೂಮ್ ದಿ ಗುತ್ಮನ್ ಅಂಡ್ ಡೌಗಲ್. ನೆಕ್ಸ್ಟ್ another definition is there, R.C. Osborne. Yes, according to R.C. Osborne, see, very shortest definition is given by the R.C. Osborne regarding that the finance. See, according to R.C. Osborne, the finance function is the process of acquiring and utilization of funds by business. Yes, so very simplest and very shortest definition is given by R.C. Osborne. So, you know, very short and very simple definition is given by R.C. Osborne. Your prakara helabekandre, finance function is the process of, finance function is the process of, see, the word process is used. The word process, process means here, the number of steps are covered under the ಒನ್ ವರ್ಡ್. ಸೊ ಇಲ್ಲಿ ಪ್ರೊಸೆಸ್ ಎಂಬ ಶಬ್ದವನ್ನ ಯೂಸ್ ಮಾಡಿದ್ದಾರೆ. ಪ್ರೊಸೆಸ್ ದಟ್ ಮೀನ್ಸ್
ಇಲ್ಲಿ ನಾಟ್ ಎ ಓನ್ಲಿ ದಟ್ ಪ್ರೊಸೆಸ್ ಮೀನ್ಸ್ ನಾಟ್ ಎ ಸಿಂಗಲ್ ಆಕ್ಟ್ ಆರ್ ಸಿಂಗಲ್ ಕನ್ಸೆಪ್ಟ್ ಇಟ್ ಕವರ್ಸ್ ವಿತ್ ದಿ ನಂಬರ್ ಆಫ್ ಸ್ಟೆಪ್ಸ್ ಆರ್ ನಂಬರ್ ಆಫ್ ಆಕ್ಟ್ಸ್ ದೆನ್ ಈ ಪ್ರೊಸೆಸ್ ಅಂದ್ರೆ ಒಂದು ಸಿಂಗಲ್ ಆಕ್ಟ್ ಅಲ್ಲ ಅಥವಾ ಸಿಂಗಲ್ ಒಂದು ಕನ್ಸೆಪ್ಟ್ ಅಲ್ಲ ಇಲ್ಲಿ ಹಲವಾರು ಆಕ್ಟಿವಿಟೀಸ್ ಗಳು ಕವರ್ಡ್ ಆಗಿರ್ತವೆ ಅಂತ ಹೇಳ್ತೀವಿ ಆಫ್ ಎದರ್ದು ಅಕ್ವೈರಿಂಗ್ ಅಂಡ್ ಯುಟಿಲೈಸಿಂಗ್ ಫಂಡ್ಸ್ ಬೈ ಎ ಬಿಸ್ನೆಸ್ ಎಸ್ ಅಕ್ವೈರಿಂಗ್ ಅಂದ್ರೆ ಫಂಡ್ ಅನ್ನ ತರುವುದು ಸೊ ಯಾವ ಯಾವ ಮೂಲಗಳಿಂದ ಫಂಡ್ ಬೇಕು ಅಲ್ಲಿಂದ ಏನು ಫಂಡ್ ಅನ್ನ ತರುವುದಾಗಿರುತ್ತೆ ಅಂಡ್ ಯುಟಿಲೈಸಿಂಗ್ ಆ ತಂದಂತ ಫಂಡ್ ಅನ್ನ ಅಕ್ವೈರ್ ಮಾಡಿದಂತ ಫಂಡ್ ಅನ್ನ ಬಳಸಿಕೊಳ್ಳುವುದು ಆಗಿರತ್ತ ಯುಟಿಲೈಸಿಂಗ್ ಫಂಡ್ಸ್ ಇನ್ನ ಯಾರಿಂದ ಅಂತ ಕೇಳಿದ್ರೆ ಬೈ ಎ ಬಿಸ್ನೆಸ್ ಯಾರಿಂದ ಅಂತ ಕೇಳಿದ್ರೆ ಬೈ ಎ ಬಿಸ್ನೆಸ್ ಅಂತ ಹೇಳ್ತೀವಿ ಸೊ ದಟ್ ಈಸ್ ದಿ ವರ್ಡ್ ದಿ ಶಾರ್ಟೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಡೆಫಿನೇಷನ್ ವಿಚ್ ಈಸ್ ಗಿವನ್ ಬೈ ದಿ ಆರ್ ಸಿ ಒಸ್ಪರ್ ಓಕೆ ಡಿಯರ್ ಸ್ಟೂಡೆಂಟ್ಸ್ ಇನ್ ದಿ ಟುಡೇಸ್ ಲೆಕ್ಚರ್ ವಿ ಟೋಟಲಿ ಲರ್ನ್ ರಿಗಾರ್ಡಿಂಗ್ ದಿ ಬೇಸಿಕ್ಸ್ ಆಫ್ finance okay in the today's lecture we learned regarding what the basics of finance in which we learned the origin of the finance meaning of the finance that meaning of the finance in the short term as well as in the wider term and as well as we learned the definition of finance okay yes this is about the today's class and if you have any doubts regarding this please comment on the same I will clarify that. Okay? Thank you.